ಭಾರತ ದೇಶದಲ್ಲಿ ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ಜಾರಿಗೆ ತಂದಿರುವ ಹಿನ್ನೆಲೆಯಲ್ಲಿ ಭಾರತ್ ಬಂದ್ಗೆ ಈಗಾಗಲೇ ಕರೆ ನೀಡಿದ್ದು ಇದರ ಅಂಗವಾಗಿ ಮೈಸೂರಿನಲ್ಲಿ ರೈತ ಸೇನೆ ಸಾಮೂಹಿಕ ನಾಯಕತ್ವದ ಸಂಘದ ವತಿಯಿಂದ ಈ ದಿನ ಮೈಸೂರಿನಲ್ಲಿ ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಮುಂದಿನ ದಿನಗಳಲ್ಲಿ ನಡೆಸಲಾಗುವುದು ಎಂಬುದಾಗಿ ಅಧ್ಯಕ್ಷರಾದ ವಿದ್ಯಾಸಾಗರ್ ಅವರು ತಿಳಿಸಿರುತ್ತಾರೆ ಮೂರು ರೈತ ವಿರೋಧಿ ಮಸೂದೆಗಳ ವಿರುದ್ಧ ಇವತ್ತು ಭಾರತ ದೇಶಾದ್ಯಂತ ರೈತರ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದೀವಿ ಮೊದಲನೇದಾಗಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡಿ ರೈತರಲ್ಲಿದ್ದ ಭೂಮಿಯ ಹಕ್ಕನ್ನು ಬಂಡವಾಳಶಾಹಿಗಳಿಗೆ ಕೊಟ್ಟು ರೈತರಿಗೆ ಚಿಪ್ ಕೊಡುವಂಥ ವ್ಯವಸ್ಥಿತ ಹುನ್ನಾರ ಈಗಾಗಲೇ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಆದಮೇಲೆ ಕರ್ನಾಟಕ ಒಂದರಲ್ಲಿ 6020ಕ್ಕೂ ಹೆಚ್ಚು ಎಕರೆ ಜಮೀನು ಇವತ್ತು ಉಳ್ಳವರ ಪಾಲಾಗಿದೆ ಅಂದರೆ ಭೂಮಿ ಕಳೆದುಕೊಂಡಂಥ ರೈತರು ಇನ್ಯಾವತ್ತೂ ಅವರು ಭೂಮಿಯ ಒಡೆತನ ಹೊಂದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ನಮ್ಮ ಭೂಮಿ ತಾಯಿಯನ್ನು ಬಂಡವಾಳ ಸಾಹಿಗಳಿಗೆ ಕಿತ್ಕೊಡೋಂಥ ಒಂದು ವ್ಯವಸ್ಥಿತವಾದ ಹುನ್ನಾರ ಇದರ ವಿರುದ್ಧ ಮೊದಲನೇ ಪ್ರತಿಭಟನೆ ಎರಡನೇದಾಗಿ ಎ ಪಿ ಎಂ ಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಏನು ಒಂದು ಸರ್ಕಾರಿ ಎಮ್ ಎಸ್ ಪಿ ಇತ್ತು ಇದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಂಡವಾಳ ಸಾಹಿಗಳು ಹಳ್ಳಿಗಳ ನುಗ್ಗಿ ಬೆಳೆಗಳನ್ನ ಖರೀದಿ ಮಾಡಿ ನಿನ್ನ ಬಾಯಿಗಳಿಗೆ ಮಣ್ಣು ಹಾಕೋಂಥ ಒಂದು ವ್ಯವಸ್ಥಿತ ಸಂಚು ಮಾಡ್ತಾ ಇದೆ ಇದು ಎರಡನೇ ವಿಚಾರ ಮೂರನೇದಾಗಿ ಎಸೆನ್ಷಿಯಲ್ ಕಮ್ಯುನಿಟಿ ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ಬದಲಾವಣೆ ತಂದು ಯಾವುದೇ ಬಂಡವಾಳ ಸಾಹಿ ಎಷ್ಟು ಬೇಕಾದರೂ ಖರೀದಿ ಮಾಡ್ಬೋದು ಮತ್ತು ಸಂಗ್ರಹಣೆ ಮಾಡ್ಬೋದು ಅನ್ನೋ ಒಂದು ವ್ಯವಸ್ಥಿತವಾದ ರೈತರ ಬೆಳೆಗಳನ್ನ ಕಿತ್ಗಳಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದೆ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಏನಾದರೂ ಜಾರಿ ಆದದ್ದೇ ಆದರೆ ಇಡೀ ಭಾರತ ದೇಶದ ಜನರಿಗೆ ಏನು 265 ದಶಲಕ್ಷ ಮೆಟ್ರಿಕ್ ಟನ್ ಆಹಾರನ ಕೊಟ್ಟು ಕಾಪಾಡ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಬಂಡವಾಳ ಸಾಹಿಗಳ ಪಾಲಾಗಲಿದೆ ಮತ್ತು ನಮ್ಮ ಭಾರತೀಯರ ಪ್ರತಿಯೊಬ್ಬರ ಬಾಯಿಗಳು ಬಂಡವಾಳ ಸಾಹಿಗಳನ್ನ ಕೈಗಳನ್ನ ಕೈಕಂಡು ಕುಂತ್ಕೋಬೇಕಾಗ್ತದೆ ಹಸುವಿನಿಂದ ಸಹಾಯ ಅಂತ ವ್ಯವಸ್ಥಿತವಾದ ಹುನ್ನಾರ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾವು ಇವತ್ತು ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಕೂಡಲೇ ಈ ಮೂರು ಕಾಯ್ದೆಗಳು ಸಂಪೂರ್ಣ ವಾಪಸಾತಿಯಾಗಬೇಕು ರೈತರನ್ನ ರಕ್ಷಣೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷ ಪಿ ಸಂಘ